ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೂದಲಿಗೆ ಅದೆಷ್ಟೇ ಆರೈಕೆ ಮಾಡಿದ್ರೂ ಕಡಿಮೆ. ಇನ್ನು ಈ ಕೂದಲು ಉದುರೋ ಸಮಸ್ಯೆ ಅಂತೂ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಹಾಗಂತ ಕೂದಲ ಕಾಳಜಿ ಮಾಡದೆ ಹೋದ್ರೆ ಸಫರ್ ಆಗೋದು ನಾವೇ ಅಲ್ವಾ? ಬನ್ನಿ, ಕೂದಲ ಕಾಳಜಿಗೆ ಏನ್ ಮಾಡ್ಬೇಕಂತ ನೋಡ್ಕೊಂಬರೋಣ. ಹೇರ್ ಕೇರ್ಗಾಗಿ ಕ್ಯಾರೆಟ್ ಹಾಗೂ ಹಾಲಿನ ಹೇರ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್ ಚೂರು ಅರ್ಧ ಕಪ್, ಹಸಿ ಹಾಲು ಅರ್ಧ ಕಪ್, ಆಲ್ಮಂಡ್ ಆಯಿ 2 ಟೇಬಲ್ ಚಮಚ, ಆಲೂಗಡ್ಡೆ ಚೂರು ಅರ್ಧ ಕಪ್. ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ ಅರ್ಧ ಕಪ್ನಷ್ಟು ಕ್ಯಾರೆಟ್ ಚೂರು, ಅರ್ಧ ಕಪ್ನಷ್ಟು ಹಸಿ ಹಾಲು, 2 ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಗೂ ಅರ್ಧ ಕಪ್ನಷ್ಟು ಆಲೂಗಡ್ಡೆ ಚೂರುಗಳನ್ನ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ. ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ. ಅದಾದ ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ತಾ ಸಿಕ್ಕನ್ನ ಬಿಡಿಸಿಕೊಳ್ಳಿ. ಕೂದಲನ್ನ ಸಿಕ್ಕಿಲ್ಲದಂತೆ ನೋಡಿಕೊಂಡಲ್ಲಿ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತೆ. ಕೂದಲನ್ನ ಆಗಾಗ್ಗೆ ಬಾಚಿಕೊಳ್ತಾ ಸಿಕ್ಕು ಗಂಟುಗಳು ಇಲ್ಲದಂತೆ ನೋಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತೆ. ಕೂದಲನ್ನ ಸ್ವಲ್ಪ ಹೊತ್ತು ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಕ್ಯಾರೆಟ್ ಹಾಗೂ ಹಸಿ ಹಾಲಿನ ಏರ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಗಳನ್ನ ಬಿಡಿಸಿಕೊಳ್ತಾ ಕೂದಲಿನ ಬುಡಕ್ಕೆ ಸೇರಿಸಿ ಹಚ್ಚಿಕೊಳ್ಳಿ. ಹೇರ್ ಪ್ಯಾಕ್ಗೆ ಬಳಸಲಾದ ಆಲೂಗಡ್ಡೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ ಹಾಗೂ ವಿಟಮಿನ್ ಸಿ ಮಾತ್ರವಲ್ಲ ಪೊಟಾಶಿಯಂ ಹಾಗೂ ಫಾಸ್ಫರಸ್ನ ಅಂಶವಿದ್ದು ಇದು ನಿಮ್ಮ ಕೂದಲ ಬೆಳವಣಿಗೆಯನ್ನ ದ್ವಿಗುಣಗೊಳಿಸುತ್ತೆ, ಕೂದಲನ್ನ ದಟ್ಟವಾಗಿಸುತ್ತೆ ಹಾಗೂ ಕೂದಲ ಬೇರುಗಳನ್ನ ಬಲಪಡಿಸುತ್ತೆ. ಇನ್ನು ಕ್ಯಾರೆಟ್ ನಲ್ಲಿರುವ ಬೀಟಾ ಕೆರೋಟಿನ್, ವಿಟಮಿನ್ ಎ ಹಾಗೂ ಆಂಟಿ ಆಕ್ಸಿಡೆಂಟ್ ನ ಅಂಶಗಳು ನಿಮ್ಮ ಕೂದಲನ್ನ ಡ್ಯಾಮೇಜ್ ನಿಂದ ಕಾಪಾಡುತ್ತೆ, ಕೂದಲು ಕವಲೊಡೆಯುವುದನ್ನ ತಡೆದು ಕೂದಲಿನ ಬೇರುಗಳನ್ನ ಬಲಪಡಿಸುತ್ತೆ. ಮಾತ್ರವಲ್ಲ ಕ್ಯಾರೆಟ್ ನಿಮ್ಮ ಸ್ಕಾಲ್ಪು ಕೂಡ ಆರೈಕೆ ಮಾಡುತ್ತೆ. ಇನ್ನು ಹಸಿ ಹಾಲು ನಿಮ್ಮ ಸ್ಕಾಲ್ಪ್ಗೆ ಪೋಷಣೆ ಒದಗಿಸುತ್ತೆ ಹಾಗೂ ಸ್ಕಾಲ್ಪ್ ಅನ್ನ ಡ್ರೈನೆಸ್ ನಿಂದ ಕಾಪಾಡುತ್ತೆ, ಇದರಿಂದ ಡ್ಯಾಂಡ್ರಫ್ ಕೂಡ ನಿವಾರಣೆಯಾಗುತ್ತೆ. ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಬಳಸಿಕೊಳ್ಳಬಹುದು. ಇನ್ನು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಹೆಚ್ಚಿನ ಖರ್ಚಿಲ್ಲದೆ ಎಲ್ಲರೂ ಕೂಡ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಹೇರ್ ಪ್ಯಾಕ್ ಇದಾಗಿದ್ದು ನಿಮ್ಮ ಕೂದಲ ಬಹುಪಾಲು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ. ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು 1-2 ಗಂಟೆಗಳಷ್ಟು ಹಾಗೆ ಒಣಗೋದಕ್ಕೆ ಬಿಡಿ. 2 ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ ನಿಂದ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ ಅರ್ಧ ಕಪ್ನಷ್ಟು ಕ್ಯಾರೆಟ್ ಚೂರು, ಅರ್ಧ ಕಪ್ನಷ್ಟು ಹಸಿ ಹಾಲು, 2 ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಗೂ ಅರ್ಧ ಕಪ್ನಷ್ಟು ಆಲೂಗಡ್ಡೆ ಚೂರುಗಳನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ. ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ. ಅದಾದ್ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ಳುತ್ತಾ ಸಿಕ್ಕನ್ನ ಬಿಡಿಸಿಕೊಳ್ಳಿ. ಕೂದಲನ್ನ ಆಗಾಗ್ಗೆ ಬಾಚಿಕೊಳ್ತಾ ಸಿಕ್ಕು ಗಂಟುಗಳು ಇಲ್ಲದಂತೆ ನೋಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಸುಧಾರಿಸುತ್ತೆ. ಕೂದಲನ್ನ ಸ್ವಲ್ಪ ಹೊತ್ತು ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಕ್ಯಾರೆಟ್ ಹಾಗೂ ಹಸಿ ಹಾಲಿನ ಹೇರ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಗಳನ್ನ ಬಿಡಿಸಿಕೊಳ್ತಾ ಕೂದಲಿನ ಬುಡಕ್ಕೂ ಸೇರಿಸಿ ಹಚ್ಚಿಕೊಳ್ಳಿ. ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಬಳಸಿಕೊಳ್ಳಬಹುದು. ಪ್ಯಾಕ್ಗೆ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಒತ್ತಡ ಕೂಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಹೆಚ್ಚಿನ ಖರ್ಚಿಲ್ಲದೆ ಎಲ್ಲರೂ ಕೂಡ ಮನೆಯಲ್ಲಿಯೇ ಮಾಡ್ಕೊಳ್ಬಹುದಾದ ಹೇರ್ ಪ್ಯಾಕ್ ಇದಾಗಿದ್ದು ನಿಮ್ಮ ಕೂದಲಿನ ಬಹುಪಾಲು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತೆ. ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು 1-2 ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ. 2 ಗಂಟೆಯ ನಂತರ ನೀವು ಶಾಂಪೂವನ್ನ ಬಳಸಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ ನಿಂದ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತೆ.
ನೋಡಿದ್ರಿ ಅಲ್ವಾ ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಏನ್ ಮಾಡ್ಬೇಕಂತ. ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.